ಜಾಸ್ತಿ ನಾವು ಎಷ್ಟು ಸೇಫ್ ಆಗಿರ್ತೀವಿ, ಎಷ್ಟು ಅಲರ್ಟ್ ಆಗಿರ್ತೀವಿ ಇಲ್ಲಿ, ಅಷ್ಟು ಒಳ್ಳೇದಾಗುತ್ತೆ. ಈ ಸೈಡಿಂದನೂ ಅಟ್ಯಾಕ್ ಕೊಡ್ಬೋದು ನಮಗೆ. ಒಂದು ಆನೆ ಕಾಲ್ ಸೈಜ್ ಇದೆ ಆಕ್ಚುಲಿ. ಬೆಸ್ಟ್ ಬಿಸ್ಲರಿ ವಾಟರ್. ಹಲೋ ಫ್ರೆಂಡ್ಸ್, ಹಿಯರ್ ಐ ಆಮ್ ವಿತ್ ಮೈ ಸೆಕೆಂಡ್, ನಾವ್ ನಾಟ್ ಸೆಕೆಂಡ್ ಆಕ್ಚುಲಿ ಥರ್ಡ್ ಒನ್, ಥರ್ಡ್ ಬ್ಲಾಗ್. ಐ ಆಮ್ ಆ್ಯಕ್ಚುಲಿ ಇನ್ಸೈಡ್ ದ ಫಾರೆಸ್ಟ್ ಆಫ್ ನಾಗರಹೊಳೆ ಫ್ರಮ್ ಪಾಸ್ಟ್ 2 ಡೇಸ್ ರಿಮೂವಿಂಗ್ ದ ಸ್ನೇರ್ಸ್. ಸೊ ಯು ಮೈಟ್ ಬಿ ವಂಡರಿಂಗ್ ವಾಟ್ ಈಸ್ ಸ್ನೇರ್ಸ್. ಸ್ನೇರ್ಸ್ ಆರ್ ಆ್ಯಕ್ಚುಲಿ ದ ಟ್ರ್ಯಾಪ್ಸ್ ವಿಚ್ ಆರ್ ಲೆಟ್ ಫಾರ್ ಸ್ಮಾಲ್ ಅನಿಮಲ್ಸ್, ಡಿಯರ್, ರ್ಯಾಬಿಟ್, ಆ್ಯಂಡ್ ದೆನ್ ಈವನ್ ಫಾರ್ ಮುಂಗೋಸ್ ಅಂಡ್ ಆಲ್. ದೀಸ್ ಆರ್ ಪ್ಲೇಸ್ಡ್ ಇನ್ ಸಚ್ ಅ ವೇ like the fencing of the farm and all. These are placed for one reason, because it enters to their zone. Actually the thing is, we have approached their land and they have not entered, they are not entering to our land. This is what we have to learn. Yeah, it's good you are avoiding the entry from your farm, but actually these snares are capable of killing those animals. When they get trapped, their necks get locked to that loop. And after getting trapped to that loop, they won't be finding any place to escape, and it will be completely locked. So it will choke their necks and they will die in that spot. Okay guys, let me show you something. See, this is a river which is going to get connected to Ipo Falls. We are inside the forest, and you can see this small barricade which is crossing over here. This is the boundary line of the forest and the normal area. I have one of my good friend here, Mr. Lokesh. Or na kelna Lokesh, why do you think we have to remove snares? See, snares na yenu remove maadbeku anta helidre adu snares haako purpose bandu ಪ್ರಾಣಿಗಳನ್ನ ಹಿಡಿಯಲಿಕ್ಕೆ. ಓಕೆ, ಸಣ್ಣ ಪುಟ್ಟದು ಈ ಪೌಚಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾಣಿಗಳನ್ನ ಹಿಡಿದು ಮಾರೋದು ಅದೆಲ್ಲ ಮಾಡ್ತಾರೆ. ಸೊ ಕೆಲವೊಮ್ಮೆ ಅವರು ಸಣ್ಣ ಪುಟ್ಟ ಜಿಂಕೆ ಹಿಡಿಯಲಿಕ್ಕೆ ಟ್ರೈ ಮಾಡ್ತಾರೆ, ಅದಕ್ಕೆ ಟೈಗರು, ಲೆಫರ್ಡು, ಸ್ಲಾತ್ ಬೇರ್ ಅದೆಲ್ಲ ಸಿಕ್ಕಾಕೊಂಡು ಸಾಯಿತು. ಸೊ ವೈಲ್ಡನ್ನು ಆ್ಯಕ್ಚುಲಿ ಏನು ಅಂದರೆ ಪ್ರಾಣಿಗಳನ್ನ ಉಳಿಸ್ಲಿಕ್ಕೆ ನಾವು ಆ್ಯಕ್ಚುಲಿ ನಮಗೊಂದು ಟೀಮ್ ಇದೆ. ಸೊ ಹಾಗಾಗಿ ನಾವು ಸ್ನೇಹಸ್ನ ರಿಮೂವ್ ಮಾಡ್ತೀವಿ, ಎಲ್ಲಿ ಹಾಕಿರ್ತಾರೆ ಅವ್ರಿಗೆ ಒಂದು ಅವೇರ್ನೆಸ್ ಹೇಳ್ತೀವಿ. ಸೊ ಪ್ರಾಣಿಗಳನ್ನ ಉಳಿಸಿ ಅಂದ್ಕೊಂಡು ಗುಡ್ ಜಾಬ್. ಸೊ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಅವ್ರಿಗೆ ಅರ್ಥ ಮಾಡಿಸ್ತೀವಿ. ಸೊ ಇದಕ್ಕಾಗಿ ಸ್ನೇಹಸ್ನ ರಿಮೂವ್ ಮಾಡಲೇಬೇಕು, ಚೆಕ್ ಮಾಡಿ. ಯಾ, ಆ್ಯಂಡ್ ಶ್ರೇಯಸ್ ಈಸ್ ಆಲ್ಸೋ ಬಿಹೈಂಡ್ ಮೀ. ಶ್ರೇಯಸ್, ಯಾ, ನಿಮ್ಮ ಪ್ರಕಾರ ನಾವು ಮಾಡ್ತಿರೋ ಕೆಲಸ ಸರಿನಾ ತಪ್ಪ? ಇಲ್ಲ, ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ವನ್ಯಜೀವಿಗಳಿರುವಂಥ ಪರಿಸ್ಥಿತಿಯಲ್ಲಿ ನಾವು ಅವ್ರನ್ನ ಹಿಂಸಿಸಿ ಬದುಕುವಂಥ ಕೆಟ್ಟ ಗುಣಗಳು ನಮಗೆ ಬೇಡ ಅಂತ ಅನಿಸುತ್ತೆ. ಎಸ್, ಅವ್ರನ್ನ ಇರೋವಂಥ ಪ್ರದೇಶಗಳಲ್ಲೇ ಒಳ್ಳೆ ರೀತಿಲಿ ಇರೋ ಅಂತ ಒಂದು ಭಾವಿಸ್ತಾ ನಾವು ಏನು ಆ್ಯಂಟಿ ಸ್ನೇರ್ ಉರುಳುಗಳು ಪತ್ತೆ ಹಚ್ಚಿದ್ದೀವಿ, ಇದೊಂದು ಒಳ್ಳೆ ರೀತಿಯಲ್ಲೇ ನಡೀತಾ ಇದೆ, ಒಳ್ಳೆ ಸ್ಪಂದನೆ ಕೂಡ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೆಪರ್ಡ್ ಸ್ಕ್ಯಾಟ್ ಸಿಯರ್, ದಿಸ್ ಇಸ್ ಲೆಪರ್ಡ್ ಸ್ಕ್ಯಾಟ್. ವೇಟ್, ಐಲ್ ಶೋ ಇನ್ ಡಿಫ್ರೆಂಟ್ ಆ್ಯಂಗಲ್. ಸಿ, ಇದು ಲೆಪರ್ಡ್ದು ಸ್ಕ್ಯಾಟ್. ಸಿ, ನಾಟ್ ಓನ್ಲಿ ಡೇಂಜರಸ್ ಥಿಂಗ್ಸ್ ಕಮ್ ಫ್ರಮ್ ಬಿಗ್ ಅನಿಮಲ್ಸ್, ವೆರಿ ಸ್ಮಾಲ್ ಅನಿಮಲ್ಸ್ ಲೈಕ್ ಸ್ನೇಕ್ಸ್, ಸ್ಕಾರ್ಪಿಯನ್ಸ್, ಇವೆಲ್ಲ ಸಾಕು ನಮ್ಮ ಪ್ರಾಣ ತೆಗೆಯೋಕ್ಕೆ. ನಾವು ಈ ಕಾಡಿನ ಮಧ್ಯದಿಂದ ಎಲ್ಲೋ ಇರೋ ಹಾಸ್ಪಿಟ್ಲಿಗೆ ಹೋಗೋ ಅಷ್ಟರಲ್ಲಿ ನಮ್ಮ ಪ್ರಾಣ ಎಲ್ಲಿಗೆ ಹೊಂಟೋಗಿರುತ್ತೆ? ಎಕ್ಸಾಕ್ಟ್ಲಿ. ಸಿ, ನಾವೇನು ಹೇಳೋದು ಅಂದರೆ ಮುಂದಿನ ಜನ್ರೇಷನ್ ಯೂತ್, ದ ಗ್ರೋಯಿಂಗ್ ಯೂತ್, ಸಿ ಹೀ ಈಸ್ ಜಸ್ಟ್ 19 ಇಯರ್ಸ್, ನೋ ನಾಟ್ ಇವನ್ 19, ಹೀ ಈಸ್ ಜಸ್ಟ್ 18 ಇಯರ್ಸ್ ಓಲ್ಡ್, ಆಯಿತಾ? ವೈ ಹೀ ಈಸ್ ಕಾನ್ಸಂಟ್ರೇಟಿಂಗ್? ಬಿಕಾಸ್ ಹೀ ವಾಂಟ್ಸ್ ಟು ಸಿ ಅ ಗುಡ್ ಜನ್ರೇಷನ್. ಫ್ಯೂಚರ್ ಜನ್ರೇಷನ್ ಶುಡ್ ಎಂಜಾಯ್ ಅ ಗುಡ್ ವೈಲ್ಡ್ ಲೈಫ್, ನೇಚರ್ ಅನ್ನೋದು ಅವ್ನ ಮನಸ್ಸಲ್ಲಿ ಬಂದಿದೆ. ಇದನ್ನು ನಾವು ಎಷ್ಟೊಂದು ಜನ ಪೇರೆಂಟ್ಸ್ಗೆ ಹೋಗಲಿ, ಇದು ಪೇರೆಂಟ್ಸ್ಗೋಸ್ಕರ ಮೆಸೇಜು, ಅಯ್ಯೋ ನನ್ನ ಮಗ ಕಾಡು ಕಳ್ಸಿರೋ ಅದಾಗ್ಬಿಡ್ತಾನೆ, ಅಯ್ಯೋ ನನ್ನ ಮಗ ಇಲ್ಲಿಗೆ ಮಾಡಿದ್ರೆ ಅದಾಗ್ಬಿಡ್ತಾನೆ. ಬೇಡ, ಲೀವ್ ದಮ್ ಫ್ರೀ.
ಲೆಟ್ ದೆಮ್ ಲರ್ನ್ ಅವ್ರಿಗೆ ಕಾಡಲ್ಲಿ ಏನು ಕಷ್ಟ ಇದೆ, ಕಾಡಲ್ಲಿ ಎಷ್ಟು ದೂರ ನಡೆದ್ರೆ ಏನು ಕಷ್ಟ ಇದೆ ಇವೆಲ್ಲ ಗೊತ್ತಾಗುತ್ತೆ. ನಾವೆಲ್ಲೋ ನಿಂತ್ಕೊಂಡು ಹೇಳ್ಬಿಡ್ತೀವಿ, ಫಾರೆಸ್ಟ್ ಅವ್ರು ನಮ್ಗೆ ಹೆಲ್ಪ್ ಮಾಡಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಗೆ ಇದು ಸರಿಯಾಗಿ ಮಾಡಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಗೆ ಅದು ಸರಿ ಮಾಡಲ್ಲ. ಮೇಡಮ್ ಒಂದೇ ಒಂದು ದಿನ ಅಲ್ಲ ಸರ್, ಮೇಡಮ್ ಅವ್ರ ಸರ್ ಒಂದೇ ಒಂದು ದಿನ ನೀವು ಇದೇ ಥರ ಕಾಡಲ್ಲಿ ನಡೆದಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಅವ್ರ ಕಷ್ಟ ಏನು ಅಂತ. 10 ಕಿಲೋಮೀಟ್ರ್ ದಿನಕ್ಕೆ 2 ಸರಿ ಹೋಗ್ತಾರೆ ಅವರು, 10 ಕಿಲೋಮೀಟ್ರ್ ಕಾಡು ಮಧ್ಯದಲ್ಲಿ. ನಾವು ಬೆಳಗ್ಗೆ ಜಾಗಿಂಗ್ ಹೋಗ್ತೀವಿ ಸರಿ, ಬೆಳಗ್ಗೆ ಎದ್ದು ಎಷ್ಟೊಂದು ಹೇಳ್ತಿರ್ಬೋದು, ಏಯ್ ಅಷ್ಟೇ ತಾನೇ ನಾನು ಬೇಕಾದ್ರೆ ಕುಕ್ಕರಳ್ಳಿ ಕೆರೆನೇ 3 ರೌಂಡ್ ಹೊಡೆದ್ಬಿಡ್ತೀನಿ, ಇಟ್ ವಿಲ್ ಕಮ್ ಅಪ್ ಟು 14 ಕಿಲೋಮೀಟರ್ಸ್ ಅನ್ಬೋದು. ಕುಕ್ಕರಳ್ಳಿ ಕೆರೆ ರೌಂಡ್ ಹೊಡೆಯೋದಕ್ಕೆ ಕಾಡು ಮಧ್ಯದಲ್ಲಿ ಪ್ರಾಣನ ಕೈಲಿ ಹಿಡ್ಕೊಂಡು ರೌಂಡ್ ಹೊಡೆಯೋದಕ್ಕೆ ಯು ಹ್ಯಾವ್ ಟೋಟಲಿ ಡಿಫ್ರೆನ್ಸ್. ಈ ಲೀವ್ ಯೋರ್ ಕಿಡ್ಸ್ ಫ್ರೀ, ಲೆಟ್ ದಮ್ ಅಂಡರ್ಸ್ಟ್ಯಾಂಡ್ ದ ಪೇಯ್ನ್ ಆಫ್ ಎವ್ರಿಥಿಂಗ್. ನಮಗಿಲ್ಲೇನು ಟ್ರಾಪ್, ಓಕೆ ವೈಟ್ ಐ ಶೋ ಯು ಒನ್ ಮೋರ್ ಥಿಂಗ್. ಇಂಥ ಜಾಗಗಳಿರುತ್ತಲ್ಲ ಇಂಥ ಜಾಗದಲ್ಲಿ ಕರೆಕ್ಟಾಗಿ ಟ್ರಾಪ್ ಆಗ್ತಾರೆ. ನಾವು ಏನು ಗ್ಯಾರಂಟಿ ಇಟ್ಕೊಂಡು ಹೋಗೋದ ನೋಡಿ, ವಾಟ್ ಈಸ್ ದ ಲೈಫ್ ಸೆಕ್ಯೂರಿಟಿ ವಿ ಹ್ಯಾವ್ ಟು ಸೀ ದೋಸ್ ಟ್ರಾಪ್ಸ್. ದೇರ್ ಮೈಟ್ ಬಿ ಇವನ್ ಅ ಸ್ನೇಕ್, ದೇರ್ ಮೈಟ್ ಬಿ ಇವನ್ ಸಮ್ ಲೆಪರ್ಡ್ ಹೈಡಿಂಗ್ ಇನ್ ಸೈಡ್. ಪ್ರಶ್ನೆ ಅದಲ್ಲ, ಸಿ ವಿ ಹ್ಯಾವ್ ಜಸ್ಟ್ ಅವರ್ ಲೈಫ್ ಟು ಸೀ ಅ ಗುಡ್ ಆ್ಯಂಡ್ ಬೆಟರ್ ಸೊಸೈಟಿ. ಸೊ ವಾಟ್ ಐ ಆಮ್ ಟೆಲಿಂಗ್ ಇಸ್ ಮೈ ಮೆಸೇಜ್, ಯೂತ್ ಶುಡ್ ಕಮ್ ಅಪ್, ದೇ ಹ್ಯಾವ್ ಟು ವರ್ಕ್ ನೋ ಮ್ಯಾಟರ್ ಇಸ್ ಹಾಟ್ ಕೋಲ್ಡ್ ರೈನಿ, ಇದೆಲ್ಲ ತಲೆಗೆ ಹಾಕೋಬಾರ್ದು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯುವರ್ ಮಾಡೆಲ್, ನನ್ನ ಬಾಡಿ ಬಗ್ಗೆ ನನ್ನ ಕಾನ್ಸಂಟ್ರೇಷನ್ ಬೇಕು, ನನ್ನ ಬಾಡಿ ಬಗ್ಗೆ ಅದು ಮಾಡಬೇಕು, ನನ್ನ ಬೆಳ್ಳಿಗಿರಬೇಕು ಕರ್ರಿಗಿರಬೇಕು. ಹೂ ಓವರ್ ಆರ್ ಥಿಂಕಿಂಗ್ ಲೈಕ್ ದಿಸ್ ಪ್ಲೀಸ್ ಡೋಂಟ್ ಕಮ್ ಇನ್ ಟು ದಿಸ್ ಫೀಲ್ಡ್. ಇಲ್ಲಿ ಬಂದುಬಿಟ್ಟು ನೀವು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಮೇಕಪ್ಪು ವರ್ಕ್ ಮಾಡೋದೇ ಜಾಸ್ತಿ ಆಗುತ್ತೆ. ಸೊ ವಾಟ್ ಐ ಸೇ ಇಸ್ ಓನ್ಲಿ ವಿತ್ ಹೂ ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ದಿಸ್ ವರ್ಕ್ ಪ್ಲೀಸ್ ಕಮ್ ಫಾರ್ವರ್ಡ್, ವರ್ಕ್ ಫಾರ್ ದ ಬೆಟರ್ಮೆಂಟ್ ಆಫ್ ನೇಚರ್. ನನ್ನ ಆಡಿಯೋ ಕ್ಲಿಯರ್ ಇಲ್ಲ ಅನ್ಸುತ್ತೆ ಬಿಕಾಸ್ ಇಲ್ಲಿ ಸೌಂಡ್ದೆಲ್ಲ ಇದಿದೆ, ಲೀವ್ ಸೌಂಡ್ಸ್ ಎಲ್ಲ. ಇಟ್ಸ್ ಓಕೆ, ಐ ಕ್ಯಾಚ್ ಯು ಅಪ್ ಲೇಟರ್ ಸೂನ್. ಎಸ್ ಸೀ ದ ಬ್ಯಾಕ್ಗ್ರೌಂಡ್ ಬಿಹೈಂಡ್ ಮೀ, ಇದು ನಾಗರಹೊಳೆ ಹತ್ರ ಒಂದು ಲೇಕ್ ಇರಿದೆ, ನೀರು ಕಟ್ಟೆ ಅಂತ ಒಂದು ಜಾಗ ಇದೆ, ಅಲ್ಲಿದ್ದೀವಿ ನಾವು. ಇಟ್ಸ್ ಅ ಫೇಮಸ್ ಸ್ಪಾಟ್ ಫಾರ್ ಆಲ್ ದ ಟೈಗರ್ಸ್ ಲೆಪರ್ಡ್ಸ್ ಎಲ್ಲ ಇಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಇನ್ನೊಂದು ತೋರಿಸ್ಬೇಕು, ಸಿ ಫ್ರೆಶ್ ಲೆಪರ್ಡ್ ಮಾರ್ಕ್ ಇದೆ ಇಲ್ಲಿ ನೋಡಿ, ಇಲ್ಲಿ ಒಂದು ನಿಮಿಷ ಬೇರೆ ಆ್ಯಂಗಲಿಂದ ತೋರಿಸ್ತೀನಿ ನೋಡಿ, ಇಲ್ಲೊಂದಿದೆ 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 ಇದೆಲ್ಲ ಇದೆ ನೋಡಿ, ಇಲ್ಲೊಂದಿದೆ ಇನ್ನೊಂದು ನೋಡಿ, ಆನೆ ಕಾಲ್ ಸೈಜ್ ನೋಡಿ, ಇಲ್ಲಿ ಎಷ್ಟು ಮೊಟ್ಟಿಗಿದೆ ಆನೆ ಕಾಲ್ ಸೈಜ್. ನನ್ನ ಕಾಲ್ ಸೈಜ್ ಇಟ್ಟರೆ ನೋಡಿ ಯಾವ ರೇಂಜ್ ಇದೆ ಡಿಫ್ರೆನ್ಸ್. ಸಿ ಒಂದು ಆನೆ ಕಾಲ್ ಸೈಜ್ ಇದೆ ಆ್ಯಕ್ಚುಲಿ, ಸಿ ದ ಡಿಫ್ರೆನ್ಸ್. ಸಿ ಇದೆಲ್ಲ ಆನೆಗಳು ನಡೆದಿರೋ ಜಾಗ. ಈಗ ಫೇಮಸ್ ಡೈಲಾಗ್ ಗ್ಯಾಪ್ನ ಬರ್ತಾ ಇದೆ ನೋಡಿ, ಇದು ನಿನ್ನೆ ಅನಿಸುತ್ತೆ ಇದೆಲ್ಲ ಮಾಡಿರೋದು, ಇದು ಮೋಸ್ಟ್ ಪ್ರಾಬಬಲಿ ನಿನ್ನೆ ಈವ್ನಿಂಗು, ಇದು ಬಂದ್ಬಿಟ್ಟು ಒಂದು 2 ಡೇಸ್ ಆಗಿದೆ. ನೀರು ಎಷ್ಟು ಪ್ರಾಣಿಗಳಿಗೆ ಒಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಜಿಂಕೆ ಅಲ್ಲ, ನಿಮ್ಗೆ ತೋರಿಸ್ದಂಗೆ ಲೆಪರ್ಡ್ದಿತ್ತು ಆನೆದಿತ್ತು, ಈಗ ಇಲ್ಲಿ ಅದೇ ಒಂದು 2 ಹೆಜ್ಜೆ ಹಿಂದೆ ಬಂದರೆ ಕಾಟಿ ಇಲ್ಲ ಬೈಸನ್ ಅಂತ ಏನಂತೀವಿ ಅದರದ್ದು ಸೈಜು. ಸಿ ಹಂಗೆ ಇಲ್ಲಿ ನೋಡಿ ಡೋಲ್ ಅಂತೀವಲ್ಲ ಕಾಡ್ನಾಯಿ ಅದರದ್ದು, ಸಿ ಟೈಗರ್ದು ಅಂತ ಏನು ಹುಡುಕ್ತಿದೆ ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಿದೆ, ಇಲ್ಲಿದೆ 1, 2, 3 ಇದು ಟೈಗರ್ದು ಒಂದು ಹೆಜ್ಜೆ ಗುರುತು. ಇದರ ಸೈಜ್ ನೋಡಿ ಹೆಂಗಿದೆ, ನನ್ನ ಸೈಜ್ ನೋಡಿ, ಹೆಚ್ಚು ಕಡಿಮೆ ನನ್ನ ಕೈ ಸೈಜ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅದು, ಅಂದರೆ ಒಂದೊಂದು ಬೆರಳು ಸೈಜು ನಂದು 2 ಬೆರಳು ಸಮ. ಇಟ್ಸ್ ಸೋ ಹ್ಯೂಜ್, ಸಿ ನೋಡಿದ್ರಲ್ಲ, ಒಂದು ನದಿ ಅಥವಾ ಲೇಕ್ ಅಥವಾ ಯಾವುದೇ ವಾಟರ್ ಬಾಡೀಸ್ ಒಂದು ಪ್ರಾಣಿಗೆ ಎಷ್ಟು ಉಪಯೋಗ ಆಗುತ್ತೆ. ಕಾಡಲ್ಲಿ ಜಿಂಕೆ ಕಂಡ್ರೆ ಹುಲಿಗಾಗದೇ ಇರ್ಬೋದು ಆಹಾರ, ಹಾಗೆ ಆನೆಗೆ ಹುಲಿ ಕಂಡ್ರೆ ಆಗದೇ ಇರ್ಬೋದು, ಇದೇ ಥರ ವೈರತ್ವಗಳಿರುತ್ತೆ. ಆದರೆ ಇದೊಂದು ಜಾಗ ಇದೆಯಲ್ಲ, ಈ ಜಾಗ ಎಲ್ಲ ಪ್ರಾಣಿಗಳಿಗೂ ತುಂಬ ಅತಿ ಮುಖ್ಯವಾದ ಜಾಗ. ಇಲ್ಲಿ ಆಹಾರ ತಿನ್ನೋ ಅಂಥ ಪ್ರಾಣಿ, ಆಮೇಲೆ ವೈರತ್ವ ಉಂಡಿರೋ ಪ್ರಾಣಿ
ಇವೆಲ್ಲ ಪ್ರಾಣಿಗಳು ಒಂದು ಜಾಗದಲ್ಲಿ ಒಟ್ಟಿಗೆ ಒಂದೇ ಮನಸ್ಥಿತಿಯಿಂದ ಬಂದು ಸೇರೋಂಥ ಜಾಗ ಇದು. ಯಾಕೆಂಚೆ ದಿಸ್ ಪ್ಲೇಸ್ ಈಸ್ ಲೈಕ್ ಅ ಹೆವೆನ್ ಫಾರ್ ಆಲ್ ಅನಿಮಲ್ಸ್. ಇಟ್ ಈಸ್ ವೇರ್ ದೇ ಟೇಕ್ ದರ್ ಫುಡ್, ಇಟ್ ಈಸ್ ವೇರ್ ದೇ ಡ್ರಿಂಕ್ ವಾಟರ್, ಆ್ಯಂಡ್ ಇಟ್ ಈಸ್ ವೇರ್ ದೇ ಕೂಲ್ ಡೌನ್ ದೆಮ್ ಸೆಲ್ಫ್. ತುಂಬ ಹೀಟ್ ಆದಾಗ ನಾವೇನು ಮಾಡ್ತೀವಿ, ಫ್ಯಾನ್ ಹಾಕೋತೀವಿ, ಆರ್ ಎಲ್ಸ್ ವಿಲ್ ಪುಟ್ ಆನ್ ಎ ಸಿ, ಆರ್ ವಿಲ್ ಡೂ ಸಮಥಿಂಗ್ ಎಲ್ಸ್. ಬಟ್ ವಾಟ್ ಅನಿಮಲ್ಸ್ ಡೂ ಇಸ್ ದೇ ಕಮ್ ಟು ದಿಸ್ ಪ್ಲೇಸ್, ಗ್ಯಾದರ್ ಅರೌಂಡ್, ದೇ ಟೇಕ್ ಬಾತ್, ಎವ್ರಿಥಿಂಗ್. ಸೊ ಡ್ಯೂ ಥಿಂಕ್ ವಿ ನೀಡ್ ಟು ಕನ್ಸರ್ವ್ ವಾಟರ್ ಫಾರ್ ವೈಲ್ಡ್ ಲೈಫ್ ಫಾರ್ ನೇಚರ್? ಹೀಗೆ ಕಡಲ್ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ವಿಷಯ ಸಿಕ್ತು. ಏನಪ್ಪ ಅದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಇದು ಎಲ್ಲರಿಗೂ ಗೊತ್ತಿರುತ್ತೆ ಏನಿದು ಅಂತ, ಪಾರ್ಕಿಪೈನ್ದು ಸ್ಪೈನ್, ಸಾರಿ ಸ್ಪೈನ್ ಅಲ್ಲ ತಾನ್. ಇದರದೊಂದು ಮಿಸ್ಕನ್ಸೆಪ್ಷನ್ ಇದೆ ಏನಂದರೆ, ಜನ ಅಂತಾರೆ ಇದನ್ನು ಚಿಚ್ಚಿದ ತಕ್ಷಣ ಸತ್ತೋಗ್ತಾರೆ ಮನುಷ್ಯರು ಅಂತ. ಹಂಗೆಲ್ಲ ಚಿಚ್ಚಿದ ತಕ್ಷಣ ಸತ್ತೋಗಂಗಿದ್ದಿದ್ರೆ ಇವಾಗ ನಮಗೂ ಚಿಚ್ಕೋತಾಯಿದ್ದೀವಿ, ನಾವು ಸತ್ತೋಗ್ಬೇಕಾಯ್ತು. ಸಿ, ಎಷ್ಟೊಂದು ಜನ ಅಂತಾರೆ ಇದರಲ್ಲಿ ವಿಷ ಕಂಟೆಂಟ್ ಇದೆ, ಎಲ್ಲ ಇದೆ ಅಂತ. ಇದರಲ್ಲಿರೋ ಒಂದೇ ಒಂದು ಮೇನ್ ಕಂಟೆಂಟ್ ಏನಂದರೆ, ಅದರಲ್ಲಿ ಸೆಮಿ ಇರಿಟೇಷನ್ ಆಗುವಂಥ ಒಂದು ಕೆಮಿಕಲ್ ಇರುತ್ತೆ, ಚಿಚ್ಚತ್ತೆ. ಚಿಚ್ಚಿದಾಗ ನಿಮಗೆ ನೆವೆ ಥರ ಬರುತ್ತೆ, ಸಾಮಾನ್ಯವಾಗಿ ಒಂದಿರ್ಬೇಕು ಹಚ್ಚಿದ್ರೆ ಆ ಥರ ಉರಿಯುತ್ತೆ, ಆ ಥರ ಉರಿಯುತ್ತೆ. ಜನ ಇದು ಮಿಸ್ಕನ್ಸೆಪ್ಷನ್ ಏನಂದರೆ, ಈ ಚಿಚ್ಚಿದ ತಕ್ಷಣ ಓ ಸತ್ತೋಗ್ತಾರೆ ಅದೇ ಇದು ಅಂತಿರೋದು ಕಾಯಿಲ್ಲ. ಒಂದು ಇನ್ನೊಂದು ಇದನ್ನು ಇನ್ನೂ ಒಂದು ಹೇಳ್ತಾರೆ, ಶೂಟ್ ಮಾಡತ್ತೆ ಅಂತಾರೆ. ಇದು ಶೂಟ್ ಮಾಡೋದಲ್ಲ, ಇದು ಆ್ಯಕ್ಚುಲಿ ಹಾರ್ಡ್ ಆಗಿಬಿಟ್ಟು ಕೂದಲು ಥರ ಆಗಿರೋದು. ಇದು ಹಾರ್ಡ್ ಹಾರ್ಡ್ ಹೇರ್ ಅಂತಾರೆ ಇದಕ್ಕೆ ಆ್ಯಕ್ಚುಲಿ. ಇದ್ರದ್ದು ಏನಂದರೆ, ಈಗ ನೀವು ಒಂದ್ಸರಿ ಹಿಂಗೆ ಕೂದಲು ಹಿಂಗೆ ಅಂದಾಗ ಬೆಳೆದಿರೋ ಕೂದಲು ಮತ್ತು ವಯಸ್ಸಾಗಿರೋ ಕೂದಲು ಉದುರೋಗುತ್ತೆ ಗೊತ್ತಾ, ನಿಮ್ಮ ಕೈಲಿ ಬಂದಿರುತ್ತೆ ಅಥವಾ ಹಿಂಗೆ ಹಿಂಗೆ ಅಂದಿದ ತಕ್ಷಣ ನಿಮ್ಮ ಕೈಗೆ ಬರುತ್ತೆ. ಸೊ ವಾಟ್ ಹ್ಯಾಪನ್ಸ್ ವೆನ್ ಯು ಡೂ ಲೈಕ್ ದಿಸ್, ಯು ವಿಲ್ ಗೆಟ್ ದಟ್ ಹೇರ್ಸ್ ರೈಟ್. ದೋಸ್ ಹೇರ್ಸ್ ಆರ್ ಮೇ ಬಿ ಲೈಕ್ ಓಲ್ಡ್ ಒನ್ಸ್ ಆರ್ ಡ್ಯಾಮೇಜ್ಡ್ ಒನ್ಸ್. ದ ಸೇಮ್ ವೇ ವೆನ್ ಎವರ್ ಅ ಪಾಕಿಪೈನ್ ಶೇಕ್ಸ್ ಇಸ್ ಬಾಡಿ, ವೆನ್ ಇಟ್ ಶೇಕ್ಸ್ ಇಸ್ ಬಾಡಿ, ದೀಸ್ ಶಾನ್ಸ್ ವಿಚ್ ಆರ್ ನಾಟ್ ಗುಡ್ ಇನ್ ಕಂಡೀಷನ್, ದೇ ಫಾಲ್ ಆಫ್ ಇನ್ ಸರ್ಟನ್ ಮೂಮೆಂಟ್ ಲೈಕ್ ದಿಸ್, ಸ್ವಲ್ಪ ಹಿಂಗೆ ಆರುತ್ತೆ. ಸೊ ವಾಟ್ ದೇ ಥಿಂಕ್ ಇಸ್, ಇದನ್ನು ನೋಡಿದ ತಕ್ಷಣ ಓ ದೇ ಹ್ಯಾವ್ ದ ಕೇಪಬಿಲಿಟೀಸ್ ಟು ಶೂಟ್. ನೋ, ಇಟ್ ಕ್ಯಾನ್ ನಾಟ್, ಇಟ್ ಕ್ಯಾನ್ ನೆವರ್ ಶೂಟ್. ಆಲ್ ಇಟ್ ಕ್ಯಾನ್ ಡಸ್ ಇಟ್, ಇಟ್ ಕ್ಯಾನ್ ಶೆಡ್, ದಟ್ಸ್ ಆಲ್. ದಿಸ್ ಇಸ್ ದ ಸ್ನೇರ್ ವಿಚ್ ಐ ಆಮ್ ಟಾಕಿಂಗ್ ಅಬೌಟ್. ದೇರ್ ಆರ್ ಮೆನಿ ಡಿಫ್ರೆಂಟ್ ಸೈಜಸ್, ದಿಸ್ ಇಸ್ ಒನ್, ಆ್ಯಂಡ್ ಐಲ್ ಶೋ ಹೌ ಇಟ್ ವರ್ಕ್ಸ್. ಆ್ಯಕ್ಚುಲಿ ದಿಸ್ ವಿಲ್ ಬಿ ಹಂಗ್ ಟು ದ ಫೆನ್ಸ್, ಆ್ಯಂಡ್ ವೆನ್ ಎವರ್ ಅನಿಮಲ್ ಗೋಸ್ ಲೈಕ್ ಇನ್ ಸೈಡ್ ಆ್ಯಂಡ್ ವೆನ್ ಎವರ್ ಇಟ್ ಸ್ಟ್ರಗಲ್ಸ್ ಟು ಕಮ್ ಔಟ್, ದಿಸ್ ಗೆಟ್ಸ್ ಟೈಟನ್ಡ್. ಐ ಹೋಪ್ ಯು ಕ್ಯಾನ್ ಸೀ, ಯು ಕ್ಯಾನ್ ಸೀ ದಿಸ್ ನಾಟ್, ವಿಚ್ ಇಸ್ ಗೆಟಿಂಗ್ ಟೈಡ್. ವೆನ್ ದಿಸ್ ಗೆಟ್ ಟೈಡ್, ದ ಏರಿಯೇಷನ್ ಬಿಕಮ್ಸ್ ವೆರಿ ಮಚ್ ಪ್ರಾಬ್ಲಮ್ಯಾಟಿಕ್, ಆ್ಯಂಡ್ ದೆನ್ ಇಟ್ ಗೆಟ್ ಸಫೋಕೇಟೆಡ್ ಬೈ ಗೆಟಿಂಗ್ ಚೋಕ್ಡ್ ಬೈ ದಿಸ್, ಆ್ಯಂಡ್ ದೆನ್ ದೇರ್ ಇಸ್ 101% ಆಫ್ ಅನ್ ಅನಿಮಲ್ ಡೈಯಿಂಗ್ ವಿತ್ ದಿಸ್. If you are new to my channel, hit that subscribe button and that bell icon for more updates. And don't forget to follow me on Instagram.